ನಮಸ್ಕಾರ ರೀ ಶರಣ್ ರೀ, ನಾನು ನಿಮ್ಮ ಬಾಜು ಮನೆ ಅಕ್ಕರು ಬಂದಿನಿ ನೋಡ್ರಿ. ಪೇಸಲ್ ಪೇಸಲ ಸುದ್ದಿ ತಂದೇನಿ ರೀ. ಮನ್ನ ಒಡ್ಕೋತ ನಮ್ಮ ಮಾಲಿನಿ ಬಂದಳ್ರಿ. ಹ್ಞೂ, ಸಂಡೇನೇ ಇತ್ತವತ್ತ, ಕೆಲಸ ಎಲ್ಲ ಧೀರೆ ಆತ್ತವಲ್ರಿ ಸಂಡೇ. ಹ್ಞೂ, ಆಕಿನೂ ಒಂದಿಟ್ಟು ನಾಷ್ಟ ಮಾಡಿ ಹತ್ತು ಬಡಟಿಗೆನೆ ಬಂದಾಳ್ರಿ. ಮಂತಕ್ಕಿ ಹೊಡ್ಕೋದು ಕುಂತರ ಆಯ್ತು ಅಂತ ಕೇಶದ, ಏನು ಮಾಡ್ಲತ್ತಿರಕ್ಕೋರು ಏನು ಮಾಡ್ಲತ್ತಿರಕ್ಕೋರು ಅಂತ ಬಂದಳು ಐ ಮಾಲಿನಿ. ಮತ್ತಿಕ್ಕ ಸಂಡೇ ಅದ, ಒಂದೆರಡು ಗಿಲಾಸ್ ಏನದ ಅಕ್ಕಿ ನೆನಕಿಟ್ಟು ರುಬ್ಬಿ ಹಪ್ಪಳ ಹಿಟ್ಟು ಕುದಿಸ್ಲಿಗತ್ತಿನ ನೋಡೆ. ಒಂದಿವಸ ಕುರುಡ್ಗಿನ ಹಾಕಿ ತೆಗೆಯ ಮಂದಿನಿ. ಬಿಸಿಲು ಚಂದ ಝಳ ಝಳ ಬಿದ್ದದ. ಮತ್ತು ಈ ಮಾರ್ಚ್ದಾಗೆ ಹಪ್ಪಳ ಕುರುಡ್ಗಿ ಸಂಡ್ಗಿ ಮಾಡ್ಕೊಂಡು ತೆಗಿಬೇಕು ನೋಡು, ಚಂದ ಇರ್ತದೆ ಬಿಸಿಲ. ಆಮೇಲೆ ಅವು ಕಳಿ ಮಳಿ ಅದು ಶುರು ಆಯ್ತಂದ್ರೆ ಹಪ್ಪಳ ಅದು ಒಣಗದಾಗಲ್ಲ ಮಾಡೋದಾಗಲ್ಲ. ಮತ್ತು ಮುಂಜಾನೆ ಆರು ಬರಡಗಿನ ಚಟ್ಟತ ಬಿಸಿಲು ಬರ್ತದೆ, ಹಾಕ್ಲಾಕ ಭೀ ಉಸ್ಸಂತದ ಜೀವ. ಹಂಗಂದ್ರೆ ಮಾರ್ಚ್ನಾಗೆ ಹೆಚ್ಚಿಗೆ ಏನದ ಹಪ್ಪಳ ಹಾಕ್ಕೊಂಡು ತೆಗಿತೀನಿ ನೋಡು. ಅದಕ್ಕೆ ಇವತ್ತು ನೇಮಿಸಿನಿ, ಈಗ ಹಿಟ್ಟು ಕುದಿಲಕ್ಕಾಗ್ತದ ನೋಡು ಅಕ್ಕಿ ಹಿಟ್ಟು. ಬಾ ನೀ ಒಂಥರ ರಗಡಿಸು, ನನಗ ತಿರುವಿ 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 ಕೈನೇ ಬ್ಯಾನಿ ಆಗ್ಯಾವ ನೋಡೇನಿನ. ಚಂದ ತಿರುವಿ ಹಿಟ್ಟು ಹದ ಆದರೆ ಕುರುಡ್ಗಿ ಚಂದ ನನಗೆ ನೋಡಂದಂಗೆ ಹೂವು ಅರಳಿದಂಗೆ ಅರಳ್ತಾವ ನೋಡು ಅಂತ ಕೇಶ. ನಾಂದ ಅಕ್ಕಿ ನನ್ನ ಮಾತು ಕೇಳಕ್ಕೋರು ಏನಂದಳು, ಎದಕ್ಕೆ ಮಾಡ್ಲಾಗತ್ತಿರಕ್ಕರು ಸುಮ್ಮನೆ ಹೈರಾಣಾಗಿ. ಏಸ್ ಸಿಗಲ್ ಮಾರ್ಕೆಟ್ನಾಗ 10 ರೂಪಾಯಿ ಪ್ಯಾಕೆಟ್, 20 ರೂಪಾಯಿ ಕೊಟ್ರ 3 ಪ್ಯಾಕೆಟ್ ಹಪ್ಪಳ ಬರ್ತಾವ. ಎಂಥವು ಅಂದ್ರಿ ಎಂಥವು, ಎಂಥ ಕಲರ್ ಅಂದ್ರಿ ಎಂಥವು, ಎಂಥ ಡಿಸೈನ್ ಅಂದ್ರಿ ಎಂಥವು, ಏಸ ಹಪ್ಪಳ ಬರ್ತಾವ, ಎದಕ್ಕೆ ಹೈರಾಣಲತ್ತಿರ್ಬೇಕು ಸುಮ್ಮನೇನೆ ಅಂತ ಕೇಶಿಂದ ಮೂಗೇ ಮುರಿದೋಳ್ರಿ. ಹ್ಞೂ, ನಾಂದ ಎಲ್ಲ ರೆಡಿಮೇಡ್ ತಂತಿಂದ್ರೆ ಏನು ಚಂದ ಏನಿಲ್ಲ, ಒಂದು ಜರ 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 ಸ್ವಾದ ಇರಲ್ಲ ಏನು ಭೀ ಅನುಮಾಲಿನಿ. ಮತ್ತು ಈ ಬ್ಯಾಸ್ಗೆದಾಗ ಹಪ್ಪಳ ಹಾಕದ ಒಂದು ಖುಷಿ ಏನಂದ ಚಂದ ಇರ್ತದೆ ನೋಡೇ. ವರ್ಸಾನ್ ಚರಿ ಹೋಳಿಗೆ ಮಾಡ್ದಾಗ ಕರ್ಕೊಂಡು ತಿನ್ಲಿಕ್ಕೆ ಇದೇ ಹಪ್ಪಳ ಸ್ವಾದ ನೋಡು. ನೀ ಭಲೆ ಹೇಳ್ತಿ ಎಲ್ಲ ಖರೀದಿ ತಂದ್ರೆ ಏನು ಚಂದ. ಮತ್ತು ನಿನ್ನ ಮಕ್ಕಳಿಗೆ ಭೀ ಹೆಂಗೆ ಗೊತ್ತಾಗಬೇಕು ನಮ್ಮ ಅವು ಹಪ್ಪಳ ಹಾಕ್ತೇಳು ಹಪ್ಪಳ ಹಾಕೋದಿದು ಅಂತ ಕೇಶಿಂದ. ಪರಗೊಳಿ ತಿಳಿಸೋದು ಭೀ ಇರ್ತದೆ, ಮನೇದು ಮಾಡಿ ತಿನ್ನಾದ್ರು ಇರ್ತದ ನೋಡು ಅಂತ ಕೇಶಿಂದ. ಅಂದ ಏ ನಮ್ಮ ಕೈಲವೆಲ್ಲ ಬಗೆಹರಲ್ಲ ನೋಡ್ರಿ ಅಂತ ಅಂದಳ್ರು. ಮತ್ತು ನಾನಿಂದ ಬಟವೀರ ಕಡಿತೇನಿಲ್ಲ ಅಂದನ. ಅದೇ ರೀ ಸೌತಿ ಬೀಜ ಗೋಧಿ ಹಿಟ್ಟಿಂದು, ಏ ಅವು ಭೀ ಆಗಲ್ಲ ರೊಕ್ಕರು, ಎದಕ್ಕೆ ಸುಮ್ಮನೆ ಯಾರು ತಿನ್ನಲ್ಲ ಉಣಲ್ಲ, ನೀ ಮಾಡಲ್ಲ ಅದಕ್ಕೆ ಅವ್ರು ತಿನ್ನ ಅಂತ ಕೇಶಿಂದ. ಏನಂದ ನಾ ಭೀ ಅಂದಕ್ಕರು ಅನ್ನಣ, ಏ ನಮ್ಮ ಕೈಲಿ ಆಗಲ್ಲಕ್ಕರು, ಸುಮ್ಮನೆ ನೀವೆಲ್ಲ ನೇಮಿಸ್ಕೊಂಡು ಕೂತಿರೋ ಕಡಿ ನಾ ಬರ್ತೀನಿ ಅತ್ತ. ಝಟ್ಟತ್ತ ಹಾರಳು ಅದಿಟ್ಟು ಹಿಟ್ಟು ತಿರುವು ಕೂಡ ಅಂತಂದ್ರೆ ಆಕಿನ ಕೈಗಲಿ ಆಗಿಲ್ಲಕ್ಕರು. ಆವಾಗ ಶೇರು ಎರಡು ಶೇರು ಅಕ್ಕಿ ರುಬಿಕೆ ದೊಡ್ಡ ಹಾಂಡೆ ಒಲಿ ಮ್ಯಾಲೆ ಇಟ್ಟು ಕುದಿಸ್ಲತ್ತರ ಅಂದ್ರಕ್ಕರು. ತಿರುವಿ 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 ಕೈ ಬ್ಯಾನೆ ಆತೀವು, ಹಿಟ್ಟು ಬೆಣ್ಣೆ ಅನ್ನಂಗಾಗಿ ಕುರುಡ್ಗಿ ನನಗೆ ನೋಡಿ ಅಂದಂಗೆ ಬರ್ತೀವು. ಇವು ಗುಲಾಬ್ ಹೂವು ಕಡಿಲಿಕ್ಕೆ ಹಚ್ತೀರಿ ನಮ್ಮ ಅವ್ವರು, ಅವು ಚಂದ ಚೊಂಡಕಿ ಬರಲಿಲ್ಲ ಚಂದ ಬರಲಿಲ್ಲ ಅಂದ್ರೆ ರಪ್ಪತ್ ಕೈ ಮೇಲೆ ಬೀಡ್ತಿರೋ ಒಂದು. ಹಿಂಗೆ ಕಡಿತಾರ ಹಿಟ್ಟಿನ ಗುಲಾಬ್ ಹೂವು, ಅವು ಬಾಯಿ ಬಿಚ್ಚಬೇಕು ಒಣಗಣ. ಬಾಯಿ ಬಿಚ್ಚರ ಕರ್ದಾಗ ಬಾಯಿ ಬಿಚ್ಚಿದ್ರೆ ಎಟ್ಟು ಕುರುಮ್ ಕರುಮ್ ಅಂತ ಬಾಯಾಗ ಇಟ್ಟುಕೊಂಡ್ರೆ ಕರ್ಗತಾವ. ಹಂಗೆ ಇರ್ತಾವೆ ಹಪ್ಪಳದ ಕೇಶಿಂದ. ಹಪ್ಪಳ ಮಾಡೋದು ಸುದ್ನ್ಯಾಕ, ಕುರುಡ್ಗಿ ಹಾಕೋದು ಸುದ್ನ್ಯಾಕ, ಕಲಿಸ್ತಿರಕ್ಕರು. ಸುಮ್ಮನೆ ಬರೇ ನೀರಾಗಿಟ್ಟು ಹಿಟ್ಟು ಕುದಿಸಿ ಮಾಡೇನಂದ್ರೆ ಹಪ್ಪಳ ಬರಲಕ್ಕರು. ಬಕ್ಕಳದ ನೇಮ ನಿಷ್ಠೆ ಹಪ್ಪಳ ಮಾಡೋದು ಭೀ, ಉಗದ ಹಪ್ಪಳ ಮಾಡಿ ಎಂದರೆ ಈಗಾರ ಮಂದಿ ಕುರುಡ್ಗಿ ಮತ್ತು ರವದ ಹಪ್ಪಳ ಹಾಕದೆ ಬಿಟ್ಟದ, ಉಗದ ಹಪ್ಪಳ ಎಲ್ಲ ಕೈಲಿ ಮಾಡದ ಆದತ್ ರೀ. ಎಟ್ಟ ನಿಯಮ ಅದ ರೀ, ಉಗದ ಹಪ್ಪಳ ಮಾಡ್ಬೇಕಂದ್ರೆ ಸೂಜಿಲೇ ಎತ್ತತರಕ್ಕರು ಉಗದ ಹಪ್ಪಳ. ಹ್ಞೂ, ತಾಟಿಗಿಟ್ಟು ಎಣ್ಣೆ ಸಾವ್ರಿ, ತೆಳ್ಳಗ ಅಕ್ಕಿ ಹಿಟ್ಟು ಒರೆಸಿ ಇದು ಉಗದ ಮ್ಯಾಲೆ ಬಯಸಿ ಸೂಜಿಲೇ ಎತ್ತಿ ಹಳ್ಳು ಮರದಾಗಿಟ್ಟು ಆಮೇಲೆ ಒಯ್ದು ಒಣಗ್ತಾರಕ್ಕರು. ಕರ್ದಾಗ ಏನಂತೀರಕ್ಕರು, ಬಾಯಾಗ ಇಟ್ರ ಕರಗ್ತದ ನೋಡ್ರಿ ಹಂಗೆ ಅಟ್ಟಂದ ಸೂಕ್ಷ್ಮ ಉಗದ ಹಪ್ಪಳ. ಅಟ್ಟು ಸ್ವಾದನ ಇರ್ತದ, ತಿಲ್ಲತ್ರ ಭೀ ಅಟ್ಟು ರುಚಿ ಹತ್ತದಕ್ಕರು. ಹಾಗೆ ಗುಲಾಬ್ ಹೂವನು ಇದು ಅನ್ನ ಮೆತ್ತಗೆ ಕುದಿಸಿ ಉಳ್ಳಾಗಡ್ಡಿ ಎಳ್ಳು ಹಾಕಿ ಚಂದ ಕಿವುಚಿ ಸಂಡಿಗೆ ಕಡೀರಿ. ಕರೆ ಅದನ್ನು ಹತ್ತಲ್ಲ ಎಣ್ಣೆಗ ಬರೇ ಬಾಯಿಲೆ ತಿಲ್ಲಕ್ಕೆ ಎಷ್ಟು ಸ್ವಾದ ಅಂತೀರಕ್ಕರು. ಆ ಹಪ್ಪಳ ಅನ್ಗಡೆ ಟೇಸ್ಟ ತಿಂದ್ರೆ ಗೊತ್ತಲ್ಲ. ಈಗಿನವ್ರಿಗೆ ಮಾಡೋದನ್ನು ಆಗಲ್ಲಕ್ಕರು, ಕರೆಯೋದನ್ನು ಆಗಲ್ಲ. ಈಗ ಅವು ಪಾಕೆಟ್ ಪಾಕೆಟ್ ಧರಿಸಿಲೆ ಆಲೂ ಚಿಪ್ಸ್ ಮನೆಯಾಗೆ ಕರ್ಕೋರಿ ನಾವು ಬರೇ ಒಣಗಿಸ್ಕೊಡ್ತೀವಿ ಅಂತ ಬರ್ತಾವ. ಅವು ಹಪ್ಪಳನು ಪಾಕೆಟೇ ಬರ್ತಾವ, ತರೋದು ಎಣ್ಣೆಗೆ ಹಾಕೋದು ತಿನ್ನೋದು. ಅವೇನು ಹಲ್ಲಿಗೂ ಹತ್ತಲ್ಲ ತುಟಿಗೂ ಹತ್ತಲ್ಲ, ಸ್ವಾದನೂ ಇರಲ್ಲ, ಎದಕ್ಕೆ ಬಾರದು. ಹಂಗಂದಕ್ಕರು ವರ್ಷ ವರ್ಷ ಶಾವ್ಗಿ ಮತ್ತು ಬಟ್ಟೆವಿ ಕಡೆಯೋದು ಮತ್ತು ಹಪ್ಪಳ ಮಾಡೋದು ನಾ ಮನೆಯಾಗೆ ಮಾಡ್ತೀನಿ ನೋಡಿ ಏನು ಭೀ ಅನ್ನಕ್ಕರು. ಮನ್ಯಾಗ ಮಾಡಿ ಸ್ವಾದೇ ಬೇರೆ ರೀ. ಉದ್ದಿನ ಹಪ್ಪಳು ಭೀ ಏನದ ಮಾಡಿಲ್ರಿ, ಎರಡು ವರ್ಷ ಆಯಿತು. ಖರೆ ಬಕ್ಕಳ ನೀವನ್ನು ಇಷ್ಟ ಅದಕ್ಕರು ಉದ್ದಿನ ಹಪ್ಪಳ ನೆಳ ಬಿದ್ದರೆ ಕೆಂಪೆ ಆತಾವ ಹಪ್ಪಳ ಉದ್ದಿನ ಹಪ್ಪಳ. ಉದ್ದಿನ ಹಪ್ಪಳ ಏನವ ಯಾವಾಗ ಭೀ ಮಾಡ್ರೆ ಬಂದಾತು. ಮತ್ತು ಅದು ಹಿಟ್ಟು ನಾದ್ಲಕ್ಕ ಒಂದಿನ ಬೇಕು, ಅದು ಇಡ್ಲಕ್ಕ ಒಂದಿನ ಬೇಕು, ಉಳ್ಳಿ ಕಡಿಲಿಕ್ಕೆ 2 ದಿನ ಬೇಕು, ಲಟ್ಟಸ್ತಕ್ಕೆ 3 ದಿನ ಬೇಕು. ಬಕ್ಕಳ ಲಿಗಾಡದ ರೀ ಉದ್ದಿನ ಹಪ್ಪಳದು. ಹಂಗಂದು ಈ ನಮ್ಮ ಮೈಗೆ ಹಚ್ಕೊಂಡಿಲ್ಲ, 2 ವರ್ಷ ಆಯಿತು. ಖರೆ ಈ ಬ್ಯಾಸ್ಗಿಗೆ ಕುರುಡ್ಗಿ ಮತ್ತು ಇವು ಹಪ್ಪಳ ಸಂಡ್ಗಿ ಒಂದಿವ್ಸ ಮಾಡ್ಕೊಂಡು ತೆಗಿತೀನಿ ನೋಡಕ್ಕರು. ಪರಗಳಿಗೂ ಗೊತ್ತಾಗಬೇಕಿಲ್ಲ ರೀ ಮನೆ ರುಚಿ ಅವನ ಕೈ ರುಚಿ ಏನಂತ. ಎಲ್ಲ ಪಾಕೆಟ್ 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 ತಂದು ಉಂಡ್ರೆ ಎದಕ್ಕೆ ಬರ್ತದೆ. ತೆಗಿನೀನ ಕೈಕಾಲು ಗಟ್ಟಿ ಮುಟ್ಟಿ ಇದ್ದಾಗ ಮಾಡಿ ಉಣ್ಬೇಕು. ಏನೂ ನಮ್ಮ ಕೈಲೇ ಆಗಲ್ದೇವ ಉಸ್ ಅಂದಿದೀವಿ ಅಂದಾಗ ಅವು ಕರೆದಿತ್ತಂತ ತಿನ್ನೋದು ಹೈಂದಿಲ್ಲ.
ನನಗನಕ್ ಹಿಂಗ ಅನಸ್ತಾ ನೋಡಕ್ಕರು, ಮತ್ತೆ ನೀವು ಹಪ್ಪಳ ಹಾಕ ತಯಾರಿ ಮಾಡ್ರಿ, ಬಿಡಬೇಡ್ರಿ. ಎರಡು ಗಿಲಾಸ್ ಎರಡು ಗಿಲಾಸ್ ಹಾಕ್ರಿ ದಿನಕ್ಕೆ ಮನಾರ ಅತ್ತ ವರ್ಸಾಂಚಾರಿ ಹಪ್ಪಳ ಎಸ್ ತಿಂದಿರಿ ಎಸ್ ಬಿಟ್ಟಿರಿ. ಹೈಂದಿಲ್ಲ ರೆಡ್ ಆ್ಯಪ್ ಪೇಜ್ ನೋಡ್ಕೊತೇ ಇರಕ್ಕರು, ಬರ್ತೀನಿ ಓ ಹಪ್ಪಳ ಹಾಕಿ ಬಂದಿನಿ, ಒಂದು ತಿರು ಹಾಕಿ ಬರ್ತೀನಿ ರೀ. ಮತ್ತೆ ಮಾಡ ಪೀಡ ಆಗಿ ಗದ್ರಸ್ಲತ್ತಂದ್ರೆ ಓಸು ನೀರು ಪಾಲ್ ಆತಾವ್ ರೆಡ್ ಆ್ಯಪ್ ಕೇಳ್ಕೊತೇರಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ.